ಇನ್ನೂ ಅನ್ನ ಆಳ್ಸಿತ್ತು ನಾಯಿ ಕಾದಿತ್ತು ಎಂಬಂತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಬಿಜೆಪಿಯವರು ಕಾಯ್ತಾಯಿದ್ರು ಬಿ ಎಸ್ ಯಡಿಯೂರಪ್ಪ ದುಡ್ಡು ಇಟ್ಕೊಂಡು ಕಾಯ್ತಿದ್ರು ಹದಿನೇಳು ಶಾಸಕರಿಗೆ ಕೋಟಿ ಕೋಟಿ ಹಣ ಕೊಟ್ಟು ಖರೀದಿಸಿದರು ಎಂದು ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಟ್ಟಣದಲ್ಲಿ ನಡೆದ ಪ್ರಜಾಧ್ವನಿ ಸಮಾವೇಶದಲ್ಲಿ ಭಾಷಣ ಮಾಡಿದ ಅವರು ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದರು ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದರೆ ಅವರು ತಾಜ್ ವೆಸ್ಟ್ ಅಧಿಕಾರ ಮಾಡ್ತಿದ್ದರು ಅವರು ಹೋಟೆಲ್ನಿಂದ ಅಧಿಕಾರ ನಡೆಸುತ್ತಿದ್ದಕ್ಕೆ ಸರ್ಕಾರ ಪತನವಾಯಿತು ಆದರೆ ಸಿದ್ದರಾಮಯ್ಯನಿಂದ ಸರ್ಕಾರ ಪತನ ಆಯಿತು ಎಂಬ ಆರೋಪಿಸುತ್ತಾರೆ ಕೊಟ್ಟ ಕುದುರೆಯನ್ನು ಏರಲ್ಲ ಏರದವನು ವೀರನೂ ಅಲ್ಲ ಶೂರ್ನಲ್ಲ ಅಂತ ಹೇಳಿದರು ಬಿಜೆಪಿ ನಾಯಕರು ಸುಳ್ಳು ಹೇಳೋದ್ರಲ್ಲಿ ನಿ ಭಾಳ ನಿಸೀಮರು ಸುಳ್ಳೆ ಅವರ ಮನೆ ದೇವರು ಅಂತ ನಾನು ಆಗಾಗ ಹೇಳ್ತೇನೆ ಹೇಗಾದರೂ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಅಮಿತ್ ಶಾ ಮತ್ತು ಮೋದಿಯನ್ನು ಕರ್ತರ್ತವ್ರೆ ತಾಂಡಗಳನ್ನ ಕಂದಾಯ ಗ್ರಾಮ ಮಾಡಲು ಕಾರೋನಾತ್ಮಕ ಹೋರಾಟ ಫಾರೆಸ್ಟ್ ಕ್ಲಿಯರೆನ್ಸ್ ಎಲ್ಲ ಕಾರ್ಯವನ್ನು ಆರಂಭಿಸಿದವರು ನಾವು ಆದರೆ ಹಕ್ಕುಪತ್ರ ಕೊಡಲು ದೆಹಲಿಯಿಂದ ಬರುತ್ತಾರೆ ನಂತರ ನಾವು ಮಾಡಿದ್ದೇವೆ ಅಂತಾರೆ ಅಂತ ಟೀಕಿಸಿದ್ರು ಹೌದು ತುಂಬ ಚೆನ್ನಾಗಿ ಹೇಳ್ತಾರೆ ಸರ್ಕಾರಕ್ಕೆ ದುಡ್ಡು ಹಿಡ್ಕೊಂಡು ಕೂತಿದ್ರು ಖರೀದಿ ಮಾಡಿದ್ರು ಹದಿನೇಳು ಜನದಲ್ಲಿ ಇವರೇಷನ್ ಮಾರಾಕ ಮಾರಾಟ ಆಗ ಕಳಿಸಿದ್ರು ಸಿದ್ದರಾಮಯ್ಯ ಹೌದು ಎಸ್ ಟಿ ಸೋಮಶೇಖರ್ ಮುಂದ್ರತ್ನ ಬೈರತಿ ಬಸವರಾಜು ಸುಧಾಕರ್ ಇವರೆಲ್ಲರೂ ಸಿದ್ದರಾಮಯ್ಯನವರೇ ಕಳಿಸ್ರು ಅಂತ ಹೇಳ್ತಾರಲ್ಲ ಎಷ್ಟೋ ಜನ ಯಡಿಯೂರಪ್ಪ ಅವರು ದುಡ್ಡು ಇಟ್ಕೊಂಡು ಕೂತಿದ್ರು ಮಾರಾಟಕ್ಕೆ ಖರೀದಿ ಮಾಡೋಕೆ ಆದ್ರೆ ನೀವು ಕಳ್ಸಿದ್ರಲ್ಲ ಹಂಗಾರೆ ಭ್ರಷ್ಟಾಚಾರ ಹಣ ಈಸ್ಕಳದು ಕೊಡೋದು ಎರಡೂ ಕೂಡ ಸರಿ ಇಲ್ಲ ಅಫೆನ್ಸ್ ಅದು ಅಂದ್ರೆ ಖರೀದಿ ಮಾಡಿದ್ದು ಅವರು ತಪ್ಪು ಒಳಗಾಗ ಕಳ್ಸಿದ್ ನಿಮ್ದು ತಪ್ಪು ಅಂತ ಅಂದ್ರೆ ಹೆಂಗ್ ಕಳ್ಸಿ ಕೊಟ್ಟರು ಅಂತ ಸಿದ್ದರಾಮಯ್ಯ ಅವರು ಎದೆ ಬಗ್ಗೆ ನಮ್ಮ ಸಿದ್ದರಾಮಯ್ಯ ಕಾಣ್ತಾರೆ ನಾಗರಾಜು ಸಿದ್ದರಾಮಯ್ಯನೇ ನಮ್ಮ ಕುಲದೇವರು ಒಂದು ಎಷ್ಟೋ ಶಾಸಕರು ಹೆಂಗೋದ್ರು ಮತ್ತಲ್ಲಿಗೆ ಏನಿದೆ ಓಪನ್ ಸೀಕ್ರೆಟ್ ಕಾಂಗ್ರೆಸ್ ಯಾವುದೇ ನಾಯಕನ ಕೇಳಿದ್ರು ಹೇಳ್ತಾರೆ ಯಾವ ಮಟ್ಟಕ್ಕೆ ಜೆಡಿಎಸ್ ಕಾಂಗ್ರೆಸ್ ಅಮಿಷಾ ಸರ್ಕಾರ ಬೆಳಕ ಕಾರಣ ಆದ್ರೂ ಇದೆ ಸಿದ್ದರಾಮಯ್ಯ ಅಂತ ಮಂಡ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗಿದ್ದಾಗ ನಿಖಿಲ್ ಸೋಲಿಕ್ಕೆ ಸಿದ್ದರಾಮಯ್ಯ ಎಷ್ಟು ಮಟ್ಟಿಗೆ ಕಾರಣ ಆದ್ರೂ ಗೊತ್ತಾಗತ್ತೆ ಹಾಗಾಗಿ ಇವ್ರು ಮಾಡಿದ್ದು ಅದೇ ಅವ್ರು ಮಾಡಿದ್ದು ಅದೇ ನಾನು ಅದನ್ನ ಹೇಳ್ತಾ ಇರೋದು ನೀವು ಹಿಂಗೆ ಒಬ್ಬರನ್ನು ಟೀಕೆ ಮಾಡ್ತಾ ಇದ್ದೀರಿ ಅನ್ನೋದಾದ್ರೆ ಅವನು ಕಳ್ಳ ಅನ್ನೋದಾದ್ರೆ ಅವ್ನು ಲೂಟಿ ಕೊರ ಅನ್ನೋದಾದ್ರೆ ನೀವು ಏನು ಲೂಟಿ ಮಾಡಿಲ್ಲ ಅಂದ್ರೆ ಆರೋಪ ಮಾಡೋದಕ್ಕೆ ಸತ್ಯ ನೀವು ಆಗ ನೀವು ದೋಚ್ೀರಿ ಅವರು ಕಳ್ರೆ ನೀವು ಕಳ್ರಿ ಅಂತ ಯಾಕೆ ಮಾತಾಡ್ತಿ ಜನಗಳು ಬಕ್ರಾ ಮಾಡ್ತಾರ ಯಡಿಯೂರಪ್ಪ ಖರೀದಿ ಮಾಡಿದ ಯಾರ ಕಡೆ ಓಕೆ ಎಲ್ಲಿ ದಾಖಲಾತಿಗಳೆಲ್ಲವೇ ಖರೀದಿ ಮಾಡಕ್ಕೆ ಖರೀದಿ ಮಾಡ್ಕೊಂಡ್ರಲ್ಲ ಅವ್ರು ಹದಿನೇಳು ಜನ ಅದ ನಿಮ್ ಶಿಷ್ಯಂದಿರವ್ರಲ್ಲ ಹೌದಾ ಗೊತ್ತಿಲ್ವಾ ಕರೆಕ್ಟ್ ಎಲೆಕ್ಷನ್ ಟೈಮ್ ಎಲ್ಲ ಬರ್ತವೆ ಯಾರ್ಯಾರು ಏನೇನ್ ಮಾಡ್ರು ಎಲ್ಲೆಲ್ಲಿ ಕಳಿಸ್ರು ಏನೇನ್ ಮಾಡಿದ್ರು ಹಾಗಾಗಿ ಯಡಿಯೂರಪ್ಪ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದ ಸರ್ಕಾರ ಇವ್ರ್ ಹತ್ತು ಪರ್ಸೆಂಟ್ ಇತ್ತಂತೆ ಅವ್ರ್ ನಲ್ವತ್ತು ಪರ್ಸೆಂಟ್ ಅಂತ ಹೌದು ಪರ್ಸೆಂಟ್ ಸರ್ಕಾರ ಅಂತ ಆರೋಪ ಮಾಡ್ತಾರೆ ಕಾಂಗ್ರೆಸ್ ಅವರು ಅಂತ ದಸ್ ಪರ್ಸೆಂಟ್ ಸರ್ಕಾರ ಅಂತ ಮೋದಿ ಹೇಳಿದ್ರು ಕಾಂಗ್ರೆಸ್ ಹತ್ತು ಬಿಜೆಪಿ ಜನ ಇವ್ರಿಬ್ರು ಮುಟ್ಬಿ ಇನ್ನೊಬ್ರು ನೋಡ್ತಾರೆ ಯಾಕೋ ಓಟ್ ಹಾಕ್ಬೇಕು ಹಂಗಾರೆ ಇವರಿಗೆ ನೋಡ್ಬೇಕಲ್ಲ ಜನ ಅಲ್ವಾ ಸೊ ಹಾಗಾಗಿ ಇವೆಲ್ಲ ಅವಲ್ಲ ಆಮೇಲೆ ನಾವು ಮಾಡಿದ್ವಿ ಕ್ಲಿಯರ್ ಆದ ಇವರು ಉದ್ಘಾಟನೆ ಬಂದ್ರು ಮತ್ತೆ ನೀವೇ ಉದ್ಘಾಟನೆ ಮಾಡಬಹುದಾಗಿತ್ತು ಆ ಐದು ವರ್ಷದಲ್ಲಿ ನೀವೇ ಕ್ಲಿಯರ್ ಮಾಡ್ಕೊಂಬ ನೀವೇ ಉದ್ಘಾಟನೆ ಮಾಡಬೇಕಾಯ್ತು ಮಾಡ್ಬೇಕಾಗಿತ್ತು ಅಲ್ವಾ ನಾನು ತೊಂಬತ್ತು ರನ್ ಹೊಡೆದಿರೋದ್ ನಾನು ನನ್ನ ಮಗ ಹೊಡೆದಿರೋದ್ ಐದ್ ರನ್ ಅವನ್ ಶಾರ್ಟ್ ಹೊಡಿತಾವ್ ಇಲ್ಲ ಅದು ನಾನ್ ಕಾರಣ ಅವ್ನು ಹೊಡೆದಿಲ್ಲ ಅಂದ್ರೆ ನಿನ್ ತೊಂಬತ್ತು ಬೆಲೆನೇ ಇರಲಿಲ್ಲ ಕರೆಕ್ಟ್ ನಾನು ಕ್ರಿಕೆಟ್ ತಾನೆ ಎಕ್ಸ್ಪರ್ಟ್ ಅಲ್ವಾ ಸಿದ್ದರಾಮಯ್ಯವ್ರನ್ನ ಈ ಮಾತಿಗೆ ಅನ್ನ ಅಳಿಸಿತ್ತು ನಾಯಿ ಕಾತಿತ್ತು ಆ ಅಳ್ಸಕ್ ಅಂತ ಗೊತ್ತಿರ್ಲಿ ಹೌದು ಅನ್ನ ಅಳಿಸಿತ್ತಲ್ಲ ಅನ್ನ ಅಳ್ಸಕ್ ಕಾಣ ಸಿದ್ದರಾಮಯ್ಯವರು ಕಾರಣ ನಾಯಿ ಯಡಿಯೂರಪ್ಪನ ಕಡೆ ಅವ್ರೆಲ್ಲ ಕಾಯ್ತಾದ್ರು ಅಂತಂದ್ರೆ ಅಳ್ಸಕ್ ಕಾರಣ ನೀವು ಆ ಅಳಿಸಿದನ್ನ ತಿನ್ನಕ್ಕೆ ನಾಯಿ ಕಾರಣ ನೀವು ಆ ತಿಂದಿದ್ದು ಅಳ್ಸಿದ್ದು ಎಲ್ಲದಲ್ಲೂ ಪಾತ್ರಧಾರಿಗಳು ಎರಡು ಕಡೆ ಏನ್ ಸಮಸ್ಯೆ ಇಲ್ಲ ಅವ್ರು ತಾಜ್ ಹೇಳ್ಬೇಕಾಗಿತ್ತು ರೀ ಕುಮಾರಸ್ವಾಮಿ ನಾವು ನಿಮ್ ಸರ್ಕಾರ ನಡ್ಸಕ್ ಬೆಂಬಲ ಕೊಟ್ಟಿರೋದು ತಾಜ್ ಹೆಸನ್ ಕುತ್ಕೊಳ್ಳಲ್ಲ ಬನ್ನಿ ಅಂತ ಕರೆಕ್ಟ್ ಅಧಿಕಾರದಲ್ಲಿ ಮೈತ್ರಿ ಜೊತೆಲ್ಲಿದ್ದಾಗ ಏನೋ ಮಾಡಾಕಲ್ಲ ಇಲ್ವಂತೆ ಎಲ್ಲ ಎಲ್ಲ ಅಂತ ಇದ್ದಾಗ ಇಂದ್ರ ಚಂದ್ರ ಸುರೇಂದ್ರ ಬಂಗಾರ ಸಿಂಗಾರ ಎಲ್ಲ ಹೋದ್ಮೇಲೆ ಕಬಣ ತುಕ ತುಕಾಲಿಗಳು ಎಲ್ಲ